ತಡಿದಿನ. ಸುಮಲತಾ ರಾಕ್ಲೈನ್ ನಿವಾಸಕ್ಕೆ ಮುತ್ತಿಗೆ ಯತ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಅಂಬರೀಶ್ ಅಭಿಮಾನಿಗಳು ಗರಂ ಆಗಿದ್ದಾರೆ. ಅಂಬರೀಶ್ ಅಭಿಮಾನಿಗಳು ಕೈಕಟ್ಟಿ ಕುಳ್ತಿಲ್ಲ ಅನ್ನುವಂತಹ ಒಂದು ಮೆಸೇಜ್ ಅನ್ನು ಪಾಸ್ ಮಾಡಲಿಕ್ಕೆ ಮುಂದಾಗಿದ್ದಾರೆ. ದುಡುಕುವಂತದ್ದು ಬೇಡ ಅಂತ ಸುಮ್ಮನಿದ್ದೇವೆ, ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ, ಅಂಬರೀಶ್ ಅಭಿಮಾನಿಗಳಿಂದ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಜೆಡಿಎಸ್ ಮುತ್ತಿಗೆ ವಿಚಾರ ತಿಳಿದಿತ್ತು, ನಾವು ಕೂಡ ರಾಕ್ಲೈನ್ ವೆಂಕಟೇಶ್ ಅವರ ಮನೆ ಬಳಿ ಹೋಗಲಿಕ್ಕೆ ಸಿದ್ಧರಿದ್ದೆವು, ಅವರ ರೀತಿ ನಡೆದುಕೊಳ್ಳುವಂತದ್ದು ಬೇಡ ಅಂತ ಸುಮ್ಮನಿದ್ದೇವೆ. ಅಂಬರೀಶ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಬೇಲೂರು ಸೋಮಶೇಖರ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಮಗೆ ಗೊತ್ತಿತ್ತು ಈ ರೀತಿಯಾಗಿ ಆಗುತ್ತೆ ಅಂತ. ನಾವು ಕೂಡ ಅವರ ಮನೆಯ ಬಳಿ ಮುತ್ತಿಗೆಯನ್ನು ಹಾಕಲಿಕ್ಕೆ ಮುಂದಾಗಿದ್ವು, ಬಟ್ ಬೇಡ, ಆ ರೀತಿಯಾಗಿ ವರ್ತಿಸೋದು ಬೇಡ ಅನ್ನುವ ಕಾರಣಕ್ಕೋಸ್ಕರ ಸುಮ್ಮನಿದ್ದೇವೆ, ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಬೆಳವಣಿಗೆಗಳು ಆಗ್ತಾ ಇದಾವೆ ಅಂತ. ಇಲ್ಲಿ ಸ್ಪೆಷಲಿ ಕುಮಾರಸ್ವಾಮಿ ಅವರು ವರ್ಸಸ್ ಸುಮಲತಾ ಅಂಬರೀಶ್ ಅವರ ನಡುವಿನ ವಾಕ್ ಸಮರ ನಿಲ್ಲುವ ಹಾಗೆ ಕಾಣ್ತಾ ಇಲ್ಲ. ಮತ್ತೊಂದ್ ಕಡೆ ನಿನ್ನೆ ಬೇರೆ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಮಾತನಾಡಿದ್ರು, ಅದರ ಜೊತೆ ಜೊತೆಗೆ ಸಾಕಷ್ಟು ಆರೋಪಗಳನ್ನ ಕೂಡ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದು ಮತ್ತಷ್ಟು ಬೆಂಕಿ ಹೊತ್ತಿ ಉರಿತಾ ಇದೆ. ನಮಗೆ ನಿನ್ನೆ ಮಾಹಿತಿ ರಾತ್ರಿ 7 ಗಂಟೆಲೇ ಮಾಹಿತಿ ಬಂತು. ಬೆಳಿಗ್ಗೆ 7 ಗಂಟೆಗೆ ದಾಳಿ ಮಾಡ್ತಾರೆ ಅಂತ ಗೊತ್ತಾಗಿ ನಮ್ಮ ಬೆಂಗಳೂರಿನ ಅಭಿಮಾನಿಗಳು ಅಂಬರೀಶ್ ಅಣ್ಣವ್ರ ಮನೆಗೆ ಮತ್ತು ರಾಕ್ಲೈನ್ ವೆಂಕಟೇಶ್ ಅವ್ರ ಮನೆ ಹತ್ರ ಹೋಗೋಕ್ಕೆ ಪ್ಲಾನ್ ಮಾಡ್ತಾಯಿದ್ರೆ, ನಾವು ಫೋನ್ ಮಾಡಿದಾಗ ಅವರಂದರು ಇಲ್ಲ, ನಾವು ಅವ್ರ ಅಂಬರೀಶ್ ಅವರ ಅಭಿಮಾನಿಗಳಾಗಿ ನೀವು ಈ ರೀತಿ ಮಾಡೋದು ಬೇಡ, ಅವ್ರ ಲೆವೆಲ್ಗೆ ನಾವು ಹೋಗೋದು ಬೇಡ, ಅವರು ಮಾಡಲಿ, ಏನು ಕಾನೂನು ಇದೆ, ಪೊಲೀಸ್ ಇದೆ, ಅದು ಕ್ರಮ ತಗೊಳ್ತಾರೆ ಅಂತ ಹೇಳಿದ್ರು. ಇಲ್ಲಾಂದರೆ ನಮ್ಮ ಅಭಿಮಾನಿಗಳು ಕೂಡ ಅಲ್ಲಿ ಇರ್ತಾಯಿದ್ರು. ಏನಾದರೂ ಇವರು ಇದೇ ರೀತಿ ಮುಂದುವರೆದ್ರೆ ನಾವು ಕೂಡ ಕೈ ಕಟ್ಟು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಾವು ಕೂಡ ನಮಗೂ ಬೇಕಾದಷ್ಟು ಜನ ನಮಗೂ ಫೋನ್ ಮಾಡ್ತಾರೆ, ನೀವೇನು ಮಾಡ್ತಾಯಿದ್ದೀರಿ, ನೀವ್ಯಾಕೆ ಸುಮ್ಮ ಕೂತಿದ್ದೀರಿ ಅಂತ. ನಾವು ಒಂದು ಏನಂದರೆ ತಾಳ್ಮೆಯಿಂದ ಸುಮಲತಾ ಅಂಬರೀಶ್ ಅವ್ರ ಮೇಲೆ ಇರ್ತಕ್ಕಂಥ ಗೌರವಕ್ಕೆ, ಅಂಬರೀಶ್ ಅವ್ರ ಕುಟುಂಬದ ಮೇಲೆ ಇರ್ತಕ್ಕಂಥ ಗೌರವಕ್ಕೆ, ಅಂಬರೀಶ್ ಅವರ ಆದರ್ಶಗಳನ್ನು ಪಾಲಿಸ್ತಾರೆ, ನಾವು ತಾಳ್ಮೆಯಿಂದ ಇದ್ದೀವಿ, ನಮ್ಮ ತಾಳ್ಮೆಯನ್ನು ದಯವಿಟ್ಟು ಪರೀಕ್ಷೆ ಮಾಡಿ. ಕೂಡ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನಾವೇನು ಅಂಬರೀಶ್ ಅಭಿಮಾನಿಗಳೇನು ಕಡಿಮೆ ಇಲ್ಲ, ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ಮೈಸೂರಿನ ಕೆಆರ್